ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಆಯಾಮದಲ್ಲಿ ನೀವು ತೆಗೆದುಕೊಂಡು ನೋಡಿದಾಗ ಕಂಪ್ಯಾರಿಸನ್ ಮಾಡಿ ಹಿಂದಿನ ಸರ್ಕಾರಗಳಿಗೆ ಕಂಪೇರ್ ಮಾಡಿ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಕಂಪೇರ್ ಮಾಡಿ ಅಂಕಿಅಂಶಗಳು ಎಲ್ಲವೂ ಕೂಡ ಇದೆ ಚರ್ಚೆಗೆ ಬನ್ನಿ ಭ್ರಷ್ಟಾಚಾರದ ಬಗ್ಗೆ ಬರ್ತೀರಾ ಅದರಲ್ಲಿ ಬನ್ನಿ ನಿಮ್ಮ ಸಾಧನೆಗಳ ಬಗ್ಗೆ ಬರ್ತೀರಾ ಅದರಲ್ಲಿ ಚರ್ಚೆಗೆ ಬನ್ನಿ ಇದನ್ನು ಬಿಟ್ಟು ನೀವು ಬಸ್ ಹತ್ತದು ಬಸ್ ಹತ್ತಿ ಪ್ರಯಾಣ ಮಾಡಿ ಎಲ್ಲ ಕಡೆ ಹೋಗಿ 40% ಹೇಳೋದ್ರಿಂದ ಜನರೇನು ಇದನ್ನು ನಂಬೋದಿಲ್ಲ ಮೂರ್ಖರಿಲ್ಲ ಜನರು ಹಾಂ ನಾನೇ ನಾಯಕಿ ಅಂತ ಪಾಪ ಅವ್ರ ಬಗ್ಗೆ ಅವ್ರನ್ನ ಕರೆದಿದ್ರು ಅವರು ಉತ್ತರ ಪ್ರದೇಶ ಅವ್ರು ಹೋಗೋಕ್ಕಿಂತ ಮುಂಚೆ ಒಂದು 10 ಸೀಟ್ಗಳಾದರೂ ಬರೋದು ಯು ಪಿ ಯಲ್ಲಿ ಅವ್ರ ಹೋದ್ಮೇಲೆ ಅದು ಕೂಡ ಬರ್ದಿರಾಗೋಯ್ತು ಹಾಂ ಹೀಗೆ ಪಾಪ ಎಲ್ಲ ತಪ್ಪು ಮಾಡ್ಕೊಳ್ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಮತ್ತು ಅವರ ಭ್ರಷ್ಟಾಚಾರದ ಬಗ್ಗೆ ಹೇಳಬೇಕಂದ್ರೆ ಆ ಡಿ ಎಲ್ ಎಫ್ ಬನ್ನರ್ಘಟ್ಟ ಯಾರದು ಡಿ ಎಲ್ ಎಫಲ್ಲಿ ಪಾರ್ಟ್ನರ್ಶಿಪ್ ಇದ್ದಿತ್ತು ನಾ ನಾಯಕಿ ಅಂತ ಬಂದಿದ್ದಾರೆ ಹೇಳಿ ಸ್ವಲ್ಪ ಅದ್ರ ಬಗ್ಗೆನು ಹೇಳಿ ಯಾಕೆ ಅದ್ರ ಬಗ್ಗೆ ಹೇಳೋದಿಲ್ವಲ್ಲ ಪಾಪ 100 ಮನೆಗಳು ಬಡವರು ದೊಡ್ಡದಾಗ್ತಿರಲ್ಲ ಡಿ ಎಲ್ ಎಫ್ ಯಾಕೆ ಏನು ಮುಟ್ಲಿಲ್ಲ ಬನ್ನರ್ಘಟ್ಟ ರೋಡ್ನಲ್ಲಿ ಯಾರು ಇದ್ರ ನಿರ್ದೇಶಕರಾರು ಯಾರು ಇದರಿಂದ ಇರ್ತಕ್ಕಂಥದ್ದು ಹಾಂ ಇವೆಲ್ಲ ಜನಸಾಮಾನ್ಯರಿಗೆ ಗೊತ್ತಿದೆ ರೀ ನಾವು ಹೊರಡಿಸಿ ಇವ್ರ ಥರ ಚೀಪ್ ಸಿ ವಿ ಡೋಂಟ್ ಬಿಲೀವ್ ಇನ್ ಚೀಪ್ ಪಾಲಿಟಿಕ್ಸ್ ಒಂದು ಹಾನರಿಂದ ಪಾಲಿಟಿಕ್ಸ್ ಮಾಡಬೇಕು ಒಂದು ಒಂದು ಸ್ಟ್ಯಾಂಡರ್ಡ್ ಇದೆ ಈ ರಾಜ್ಯದಲ್ಲಿ ರಾಜಕಾರಣ ಅನ್ನುವಂಥದ್ದು ಒಂದು ಸ್ಟ್ಯಾಂಡರ್ಡ್ ಆಗಿ ಇಲ್ಲಿವರೆಗೂ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ತಪ್ಪಿಸೋದಕ್ಕೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇನಾಗಲ್ಲ ಕರ್ನಾಟಕದ ಜನ ಭಾಳ ಭಾಳ ಬುದ್ಧಿವಂತ ಜನ ಎಲ್ಲವನ್ನು ಕೂಡ ಇವತ್ತು ಅರಿವು ತೆಗೆದುಕೊಂಡಿರ್ತಕ್ಕಂಥ ಜನ ಅರಿವಿರ್ತಕ್ಕಂಥ ಜನ ಹಾಗಾಗಿ ಜನರಿಗೆ ಮರಳು ಮಾಡೋದಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಇಷ್ಟು ವಿಷಯಗಳನ್ನು ಹೇಳುವಂಥದ್ದು ಮತ್ತು ಅವರು ಏನು ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆ ಹೋಗಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನಾವು ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತೇನೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ